श्रीमदानंद तीर्थ भगवत पादाचार्य गुरुभ्यो नमः श्री वेद व्यासाय नमः भारती सरस्वती देवाय ब्रह्म लक्ष्मी मूल नारायण वासुदेवाय गजवदना बेडुवे गौरी तनय गजवदना बेडुवे गौरी तनय गजवदना बेडुवे गौरी तनय गजवदना बेडुवे त्रिजगबंदी तने सुजनर पोरे बने त्रिजगबंदी ನಿಖರ ಜಗತ್ ಕಾರಣ ಸರ್ವತಂತ್ರ ಸ್ವತಂತ್ರ
ಸರ್ವಶಬ್ದವಾಚ್ಯ ಸರ್ವೋತ್ತಮ ಸರ್ವಾಧಿಪಂದ್ಯನಾಗಿರತಕ್ಕಂಥ ಪರಾತ್ಪರ ಪರಮಾತ್ಮ ಶ್ರೀಮನ್ನಾರಾಯಣ ತನ್ನ ಚೇಷ್ಟೆಯನ್ನೇ ಸಕಲ ಜೀವರ ಚೇತನವಾಗಿಸಿ ಸಕಲ ಜೀವರನ್ನು ಅವರವರ ಸ್ವರೂಪ ಯೋಗ್ಯತೆಗೆ ಅನುಗುಣವಾಗಿರತಕ್ಕಂಥ ರೀತಿಯ ಕರ್ಮಗಳನ್ನು ಮಾಡಿಸಿ ಅವರಿಗೆ ಬಂಧನವನ್ನೋ ಮೋಕ್ಷವನ್ನೋ ಕೊಡಿಸುವ ಸರ್ವತಂತ್ರ ಸ್ವತಂತ್ರನಾಗಿರತಕ್ಕಂಥ ಶ್ರೀಹರಿಯ ಸಂಕಲ್ಪದಂತೆ ಸಕಲ ಜೀವಜಾಲವೂ ಕೂಡ ಅವನನ್ನೇ ಅನುಸರಿಸ್ತಾ ಇದೆ. ಅವನ ಸಂಕಲ್ಪದಂತೆ ಸಕಲ ಕೃತಿಗಳು ನಡೆಯುತ್ತವೆ. ಹೀಗೆ ಅರಿತು ಕಾಯ ವಾಚ ಮನಸ ಯಾರು ಪರಮಾತ್ಮನನ್ನೇ ಶರಣು ಹೋಗಿ ಸುಖ ದುಃಖ ಲಾಭ ಲಾಭಗಳಿಗೆ ಪರಮಾತ್ಮನೇ ಕಾರಣವೆಂಬುದಾಗಿ ತಿಳಿದು ಮುಖ್ಯ ಕಾರಣ ಹರಿ ಸ್ವತಂತ್ರನೇ, ಸರ್ವತಂತ್ರ ಸ್ವತಂತ್ರನಾದ ಸರ್ವೋತ್ತಮನಾದ ಶ್ರೀಹರಿಯನ್ನ ಗೋಪಾಲದಾಸರಿ ಸುಂದರ ಕೀರ್ತನೆಯಲ್ಲಿ ವರ್ಣಿಸ್ತಾ ಇದ್ದಾರೆ. ನಿನ್ನನ್ನು ತಿಳಿಯುವುದೇ ಜ್ಞಾನಮಯ್ಯ, ತಿಳಿಯ ಎಂಬುದಕ್ಕಾಗಿ ತಿಳಿಯತ ಕುದು ನೀನೆ ತಿಳಿಗೆ ನನ್ನ ಚಿತ್ತವನ್ನ ನಿನ್ನ ಚರಣದಲ್ಲಿ ನೆಲೆಗೊಳಿಸು, ನೀನು ಯಾರು ಅನ್ನೋದು ನನಗೆ ತಿಳಿಯ ಹೇಳು, ಈ ವಿಧವಾಗಿ ಪ್ರಾರ್ಥನೆ ಮಾಡಿದ್ದ. ಭಕ್ತನಾದವನು ತನ್ನನ್ನು ಸಂಪೂರ್ಣ ಪರಮಾತ್ಮನಿಗೆ ಸಮರ್ಪಿಸಿಕೊಂಡಾಗ ಶ್ರೀಹರಿ ಆತ್ಮನಿವೇದನ ಮೂಲಕ ತನ್ನ ಬಳಿಗೆ ಬರತಕ್ಕಂತಹ ಭಕ್ತರನ್ನು ತನ್ನವನಾಗಿಸಿ ಮೇಲಕ್ಕೆತ್ತಿ ಅಹರ್ನಿಶಿಯವರ ರಕ್ಷಣೆಯನ್ನು ಮಾಡ್ತಾನಂತೆ. ಈ ದಿವ್ಯವಾಗಿರತಕ್ಕಂತಹ ಉದಾಹರಣೆಯನ್ನಾವೀ ಪಾವನವಾದ ಬಲಿವಾಮನ ಚರಿತ್ರೆಯಲ್ಲಿ ತಿಳಿಯಲಿಕ್ಕಾಗ್ತದೆ. ಹರಿ ಅವತರಿಸಿದ ಸುರರ ರಕ್ಷಿಸಲು ವರ ಕಶ್ಯಪ ಸತಿ ಉದರದಲ್ಲಿ, ಹರೆ ಮೂರಡಿ ಕೈದ ಬಲಿರಾಜನ ಇರಿಸಿದ ವರ ಪಾತಾಳದಲ್ಲಿ, ಕಶ್ಯಪರಿಗೆ ದಿತಿ ಅದಿತಿ ಅನ್ನತಕ್ಕಂಥ ಈರುವರು ಸತಿಯರು. ಆ ದಿತಿಯ ಉದರದಲ್ಲಿ ಜನಿಸಿರತಕ್ಕಂಥವರು ದೈತ್ಯರು, ಅದಿತಿಯ ಉದರದಲ್ಲಿ ಜನಿಸಿರತಕ್ಕಂಥವರು ಆದಿತೇಯರು. ಅದಿತಿಯ ಮಕ್ಕಳಾದ ಆದಿತೇಯರು ಹರಿಭಕ್ತರು. ಪರಮಾತ್ಮ ಒಲಿದಿದ್ದಾನವರಿಗೆ, ಭಗವಂತನನ್ನವರು ತನ್ನವರಾಗಿಸಿಕೊಂಡಿದ್ದಾರೆ. ಆದ್ದರಿಂದ ಶ್ರೀಹರಿ ಆ ಸದ್ಭಕ್ತರಾದ ಸುಜೀವಿಗಳಾಗಿರತಕ್ಕಂಥ ದೇವತೆಗಳಿಗೆ ಒಲಿದು ಆದಿತೇಯರಿಗೆ ಸಕಲ ಭೋಗಗಳನ್ನಿತ್ತು ಸ್ವರ್ಗ ಪದವಿಯನ್ನು ಕೊಡಿಸಿದ್ದಾರೆ. ಆ ದೇವತೆಗಳಲ್ಲಿ ಇಂದ್ರನೇ ಶ್ರೇಷ್ಠ, ಅವನೇ ತ್ರಿಲೋಕಕ್ಕೆ ಒಡೆಯ. ಕಾಮಧೇನು, ಕಲ್ಪವೃಕ್ಷ, ಚಿಂತಾಮಣಿ, ನಂದನವನ, ಐರಾವತ, ಉಚ್ಚೈಶವ ಮುಂತಾದಂತಹ ಸಕಲ ಸುವಸ್ತುಗಳು ಅವನಿಗೆ ಸೇರಿವೆ. ರಾಜಧಾನಿ ಅಮರಾವತಿ ಸಕಲ ಭೋಗಗಳ ಯಾವ ಬೀಡು.
ಭಗವದ್ ಅನುಗ್ರಹದಿಂದ ಎಲ್ಲವೂ ತನ್ನದಾಗಿಸಿಕೊಂಡಂತಹ ಇಂದ್ರನು ಇಂದ್ರಿಯಾಭಿಮಾನ ದೇವತೆಯಾಗಿ ಶ್ರೀಹರಿಯ ಆಜ್ಞೆಯಂತೆ ಆ ಶತಕ್ರತು ಶಚೀದೇವಿಯಿಂದೊಡಗೂಡಿ ಸುಖದಲ್ಲಿದ್ದ. ಶತಕ್ರತುಗಳಿಗೆ ಮಾತ್ರ ದೊರಕತಕ್ಕಂತಹ ಸ್ಥಾನವದು ಇಂದ್ರ ಪದವಿ. ಈ ಪದವಿಗಾಗಿ ದೈತ್ಯರೊಡಗೂಡಿ ಕಲಿಯಾವೇಶಯುಕ್ತನಾಗಿರತಕ್ಕಂತಹ ರಾಜ ಬಲಿಚಕ್ರವರ್ತಿ ಆ ಸ್ವರ್ಗ ಪದವಿಗಾಗಿ ತಾನು ಪ್ರಯತ್ನ ಮಾಡುತ್ತಾನೆ. ಭಾಗವತೋತ್ತಮ ಬಲಿಯೋ ಬಲಿ ಭಾಗವತೋತ್ತಮ ಬಲಿಯೋ ಇದೆ ದೈತ್ಯರೊಳೋ ಪೊಕ್ಕನ ಕಲಿಯೋ ಇರೆ ದೈತ್ಯರೊಳೋ ಪೊಕ್ಕನ ಕಲಿಯೋ ಭಾಗವತೋತ್ತಮ ಬಲಿಯೋ ಬಲಿಯೋ ಭಾಗವತೋತ್ತಮ ದೈತ್ಯರೊಳು ಬಲಿ ಇದೆ ದೈತ್ಯರೊಳು ಪೊಕ್ಕನ ಕಲಿಯೋ ಇದೆ ದೈತ್ಯರೊಳು ಬಲಿ ಇದೆ ದೈತ್ಯರೊಳು. ಆ ದುಷ್ಟ ಸಂಘದಲ್ಲಿರುವಾಗ ಭಾಗವತೋತ್ತಮನಾದ ಬಲಿಯಲ್ಲಿ ಕಲಿಯಾವೇಶ ಉಂಟಾಗಿ ಅವನ ಬುದ್ಧಿ ಕಡಿಸಿತಂತೆ. ದೇವರ್ ಕಣತ ದಮಿಪೆನು ಎಂದು ದೇವರ್ ಕಣತ ದಮನಿಪೆನೆಂದು ದೈತ್ಯದಾನವರ ತಾನೊಳಕೊಂಡು ಸುರರು ನಡುಗಿದರ ದೈತ್ಯರ ಕಂಡು ಭಾಗವತೋತ್ತಮ ಬಲಿಯು ಇರೆ ದೈತ್ಯರೊಳು ಪೊಕ್ಕನ ಕಲಿಯೋ ಇರೆ ದೈತ್ಯರೊಳು ಸ್ವರ್ಗಭೋಗಾಪೇಕ್ಷೆಯಿಂದ ಮುತ್ತಿದೆ ಅಸುರರ ಸೈನ್ಯ. ದೇವತೆಗಳು ಬಲದಿಂದ ಎದುರಿಸಿದರೂ ಕೂಡ ಎರಡು ಬಾರಿ ನಡೆದಂತ ಭೀಕರವಾದ ಕದನದಿಂದ ಪರಾಕ್ರಮಿಯಾದ ಬಲಿಯಿಂದ ದೇವತೆಗಳು ಪರಾಜಯಗೊಂಡು ಪ್ರಾಣಭೀತಿಯಿಂದ ಗುರುಗಳಾದ ಬೃಹಸ್ಪತಾಚಾರ್ಯರ ಸನಿಹಕ್ಕೆ ಬಂದು ಶರಣು ಬಂದರು. ಸರ್ವ ಸಂಪತ್ತು ಕೈಬಿಟ್ಟು ಹೋಯ್ತಲ್ಲ, ದರಿದ್ರರಾದವೆಲ್ಲ ಎಂದಾಗ ಬೃಹಸ್ಪತಾಚಾರ್ಯ ತಿಳಿಯಪಡಿಸಿದರು, ಮಹೇಂದ್ರ ಹರಿ ಇಚ್ಛೆಯಿಂದ ಹರಹಿಕೊಂಡಿದೆ ಜಗ. ಭಗವಂತನ ಸಂಕಲ್ಪ ಪರಮಾತ್ಮ ನೀನು ಹೇಗಿಡುತ್ತೀಯೋ ಹಾಗಿರುತ್ತೇನೆ ಎಂಬುದಾಗಿ ಭಕ್ತನಾದವನು ತಿಳಿಯಬೇಕು. ಕಾಡಾರಿಯಾಗಿ ನೀವೀಗ ಅಡ್ಡಾಡತಕ್ಕಂತಹ ಸ್ಥಿತಿ ಭಗವಂತನ ಸಂಕಲ್ಪದಿಂದ ಬಂದಿದೆ, ಇದವನ ಶಿಕ್ಷೆ ಎಂಬುದಾಗಿ ತಿಳಿ. ಸುಖ ದುಃಖಗಳು ಬಂದಾಗ ಸಹಿಸಿಕೋ. ಹೀಗೆ ಸಮಾಧಾನ ಹೇಳುತ್ತಿರುವಂತೆ ಇತ್ತ ಬಲಿಚಕ್ರವರ್ತಿ ಶುಕ್ರಾಚಾರ್ಯರ ಪ್ರೇರಣೆಯಿಂದ ಆ ಸ್ವರ್ಗ ಪದವಿಯನ್ನು ತಾನೇ ಇರಬೇಕಾದ್ರೆ ಏನು ಮಾಡಬೇಕು? ಶುಕ್ರಾಚಾರ್ಯರಂದರೂ ಶತಕ್ರತುಗಳಿಗೆ ಮಾತ್ರ ಪದವಿ ದೊರಕತಕ್ಕಂಥ. ಹೇ ಬಲಿಚಕ್ರವರ್ತಿ, ಸಕಲ ಸುರ ಸಂಪತ್ತು ನಿನ್ನದಾಗಿದೆ, ಈಗ ಎಲ್ಲವನ್ನೇ ಕಿತ್ತುಕೊಂಡಿದ್ದಿ, ಇದು ನಿನಗೆ ಶಾಶ್ವತವಾಗಬೇಕಾದರೆ 100 ಯಜ್ಞಗಳನ್ನು ಮಾಡಬೇಕು, ಶತಕೃತವಾಗಬೇಕಾಗ ಮಾತ್ರ ಪದವಿ ನಿನಗೆ ಸ್ಥಿರವಾಗುತ್ತದೆ ಎನ್ನಲಾಗಿ ಕೇವಲ ಭೋಗಾಪೇಕ್ಷೆಯಿಂದ ಯಜ್ಞ ಕಾರ್ಯದಲ್ಲಿ ತೊಡಗುತ್ತಾನೆ.
ಭಗವದರ್ಪಿತ ಬುದ್ಧಿಯಿಂದ ಈ ಯಜ್ಞಾದಿಗಳು ಮಾಡಿದ್ರೆ ಮೋಕ್ಷವೇ ದೊರಕುತ್ತಾ ಇತ್ತ ಆತನಿಗೆ. ಸ್ವರ್ಗಾಪೇಕ್ಷೆಯಿಂದ ಮಾಡಿದ್ದಾನಾದ್ರಿಂದ ಇದಕ್ಕೆ ಫಲ ಬರಲಿಲ್ಲ. ಹರಿ ಗರ್ಪಿಸದೆ ಯಾವುದೇ ಯಜ್ಞೆಯಾಗ ಜಪತಪಹೋಮ ನಿಯಮಗಳಿರಲಿ, ಹರಿ ಗರ್ಪಿಸದೆ ಆವ ಕರ್ಮ ಮಾಡಿದರು ಹರಿಗೆ ಅರ್ಪಿಸದೆ ಆವ ಕರ್ಮ ಮಾಡಿದರು ಅದು ಹುರಿದು ಬಿತ್ತಿದ ಬೀಜ. ಬೀಜವನ್ನು ಹುರಿದು ಬಿತ್ತಿದ್ರೆ ಈಗ ಫಲ ಬರುವುದಿಲ್ಲವೋ? ಭಗವದರ್ಪಿತವಲ್ಲದಿರತಕ್ಕಂತಹ ಕರ್ಮ ಎಷ್ಟೇ ದೊಡ್ಡದಾದರೂ ಫಲ ಬರುವುದಿಲ್ಲ. ಕೇವಲ ಮೋಕ್ಷಾಪೇಕ್ಷೆಯಿಂದ ಮಾಡಿದವನಿಗೆ ಮಾತ್ರ ಮೋಕ್ಷ ದೊರಕುತ್ತದೆ. ಸ್ವರ್ಗಾಪೇಕ್ಷೆಯಿಂದ ಮಾಡಿದರೆ ಪುಣ್ಯಕ್ಷೀಣರಾಗಿ ಮತ್ತೆ ಪೃಥ್ವಿಯಲ್ಲಿ ಹುಟ್ಟಿ ಬರುತ್ತಾನೆ. ಸ್ವರ್ಗಾಧಿಕ ಪದ ಭೋಗ ಭೋಗನವೇ ಭವರೋಗ, ಹೀಗೆ ಸಾಧು ಸಂತರಂತ ಸ್ವರ್ಗಾಧಿಕ ಪದಭೋಗಗಳು ಭೋಗವಲ್ಲ, ಅದು ಒಂದು ವಿಧವಾದ ಭವರೋಗ ಎಂಬುದಾಗಿ ತಿಳಿಯಪಡಿಸುತ್ತಾರೆ. ಬಲಿಚಕ್ರವರ್ತಿ ದೈತ್ಯ ಗುರುವಿನಿಂದ ಪ್ರೇರೇಪಿತನಾಗಿ 99 ಮಹಾವಿಶ್ವಜಿತ್ಯಾಗಗಳನ್ನು ಮಾಡಿದ್ದಾನೆ, ಆದರೆ ಭಗವಂತನಿಗೆ ಅರ್ಪಿಸಲಿಲ್ಲ. ಯಾಗಂಗಳನ್ನು ಮಾಡಿ ಗೋಪಾಲದಾಸರು ಹೇಳ್ತಾರೆ ವೈರಾಗ್ಯ ಸುಳಾದಿಯಲ್ಲಿ, ಯಾಗಂಗಳನ್ನು ಮಾಡಿ ಸಮಭಾಗ ಹರಿಯಿಂದಾದುದು ಎಂದು ಭೋಗಿಸು ತಿಪ್ಪುದೇ ವೈರಾಗ್ಯ. ಭಗವತ್ ಕೈಂಕರ್ಯಾದಿಗಳನ್ನು ಗೈದು ಕಾಮಕ್ರೋಧಾದಿಗಳಿಂದ ಮುಕ್ತನಾಗಲಿಕ್ಕೆ ಬೇಕಾಗಿರತಕ್ಕಂತಹ ವಿರಕ್ತಿ ಪ್ರಾಪ್ತಿಯಾಗಬೇಕು. ಯಾಗಂಗಳನ್ನು ಮಾಡಿ ಸಮಭಾಗ ಹರಿಯಿಂದಾದುದು ಎಂದು ಸಮಸ್ತ ಕರ್ತವ್ಯಗಳನ್ನು ಮಾಡಿ ಭಗವಂತನಿಗೆ ಅರ್ಪಿಸಿ ಅವರಿಂದ ತನ್ನ ಭಾಗಕ್ಕೆ ಏನು ಬಂದಿದೆಯೋ ಅದನ್ನು ಭಾಗ್ಯ ಎಂಬುದಾಗಿ ತಿಳ್ಕೊಳ್ಬೇಕು. ಅದು ಭಕ್ತರ ಲಕ್ಷಣ ಅಂತ ವರ್ಣಿಸಿದ್ದಾರೆ. ಅದು ತಿಳಿದಿದ್ರೆ ಏನು ಮಾಡಲಪ್ಪ? ಅರಿಯದ ವೈರಾಗ್ಯ ಹರಹಿ ಕೊಂಬುದಕ್ಕಿಂತ ಅರಿತು ಗೋಪಾಲ ವಿಠಲನ ಶರಣಂಬುದು ವೈರಾಗ್ಯ. ಯಾಗ ಯಜ್ಞ ಮಾಡ್ಲಿಕ್ಕೆ ಸಾಧ್ಯ ಇಲ್ಲದಿರತಕ್ಕಂಥವ್ರು ಏನು ಮಾಡಬಹುದಪ್ಪ? ಆ ಪರಮಾತ್ಮನೇ ಯಜ್ಞನಾಮಕ, ಯಜ್ಞೋರ್ವೈ ವಿಷ್ಣು, ಅವನಿಗೆ ಯಜ್ಞ ಅಂತ ಹೆಸರು. ಆದ್ರಿಂದ ಆ ಭಗವಂತನ ನಾಮಂಗಳನ್ನು ಹೇಳು, ಅದು ಯಜ್ಞ ಯಾಗಾದಿಗಳೆಲ್ಲ ಫಲವನ್ನು ನಿನಗೆ ತಂದು ಕೊಡುತ್ತದೆ. ಇದನ್ನು ಪುರಂದರದಾಸರು ವರ್ಣಿಸ್ತಾ ಇದ್ದ. ಯಾಗ ಯಜ್ಞ ಮಾಡಲ್ಯಾಕೆ ಯೋಗಿಯತಿಯು ಆಗಲ್ಯಾಕೆ, ಯಾಗ ಯಜ್ಞ ಮಾಡಲ್ಯಾಕೆ ಯೋಗಿಯತಿಯು ಆಗಲ್ಯಾಕೆ, ನಾಗಶಯನ ನಾರದ ನೂತನ ಕೂಗಿ ಭಜನೆ ಮಾಡೋ, ನಾಗಶಯನ ನಾರದ ನೂತನ ನಾರಾಯಣನ ಕೂಗಿ ಭಜನೆ ಮಾಡು, ಕೂಗಿ ಭಜನೆ ಶರಣ ಹೋಗ ಸಾಕು. ಬಲಿ 99 ಯಜ್ಞಗಳನ್ನು ಮಾಡಿದರೂ ಕೂಡ ಭಗವತ್ ಶರಣಾಗತಿ ಅವನಲ್ಲಿ ಉಂಟಾಗಲಿಲ್ಲ. ತನ್ನ ಕುಲ ಪರಂಪರೆಯನ್ನು ಆತ ನೆನೆಯಲಿಲ್ಲ. ಈ ಕುಲದ ಯಾವ ಮೂಲ ಪುರುಷನೇ ಭಾಗವತೋತ್ತಮನಾಗಿರತಕ್ಕಂಥ ಪ್ರಹ್ಲಾದ, ಬಲಿಯ ಕುಲದ ಮೂಲ ಪುರುಷ. ಆ ಪ್ರಹ್ಲಾದನ ಮಗನೇ ವಿರೋಚನ, ಆ ವಿರೋಚನನ ಮಗನೇ ಈ ಬಲಿಚಕ್ರವರ್ತಿ. ತನ್ನ ಪೂರ್ವಜರು ಹರಿಶರಣಾಗಿ ದೈತ್ಯ ಶಕ್ತಿಗಳನ್ನು ಎದುರಿಸಿ ಹೇಗೆ ಮುಕ್ತರಾಗಿದ್ದಾರೆ, ಈ ಪರಂಪರಾ ಪ್ರಾಪ್ತವಾಗಿರತಕ್ಕಂತಹ ವಿಚಾರಗಳನ್ನು ಮರೆತು ದೇವತೆಗಳನ್ನು ಸಜ್ಜನರನ್ನು ದ್ವೇಷಿಸಿ ಶುಕ್ರಾಚಾರ್ಯರ ಪ್ರೇರಣೆಯಿಂದಾಗಿ ಮಹಾಯಜ್ಞಗಳನ್ನು ಮಾಡಿದ್ದ. 99 ಯಜ್ಞಗಳು ಮುಗಿದಿವೆ. ದಾನ ಧರ್ಮಾದಿಗಳಿಂದ ಸಕಲ ಭೂತ ಮಾತ್ರಗಳನ್ನು ತೃಪ್ತಿಪಡಿಸಿದ್ದ. ಈಗ 100ನೇ ಯಜ್ಞ ಪ್ರಾರಂಭ ಮಾಡಿದ್ದಾನೆ ಅಂತ ತಿಳಿದಾಕ್ಷಣವೇ ದಿಕ್ಕುಗೆಟ್ಟಂತಹ ದುಃಖದಿಂದ ನಿತ್ಯವೂ ಕ್ಷೀಣಿಸಿರುವವರು, ಕಳವಳಿಸುವವರು ದೇವತೆಗಳು ತಾಯಿಯಾದಂಥ ಅದಿತಿಯ ಬಳಿಗೆ ಬರ್ತಾರೆ.
ಜನನಿ ಮಾತೆ ಪದಭ್ರಷ್ಟರಾದವನ ನಮ್ಮದು ಅನ್ನೋದು ಎಲ್ಲವನ್ನು ಕಳ್ಕೊಂಡು ಮತ್ತೆ ದೊರಕಬಹುದು ಅಂತಕ್ಕಂಥ ಆಸೆ ಅದು ಕೂಡ ಈಗ ನಾಶವಾಗ್ತಾ ಇತ್ತು. ನೂರನೇ ಯಜ್ಞ ಪ್ರಾರಂಭ ಮಾಡಿದ್ದಾನೆ ಬಲಿ, ಇದನ್ನು ಪೂರ್ಣಗೊಳಿಸಿ ಶತಕೃತವಾದರೆ ಮತ್ತೆ ನಮಗೆ ಇಂದ್ರ ಪದವಿ ದೊರಕತಕ್ಕಂಥದ್ದು. ಆಗ ಅದಿತಿ ದುಃಖಿಸ್ತಾ ಇದ್ದಾಳೆ ಮನಸ್ಸಿನಲ್ಲಿ. ತನ್ನ ಪತಿಯಾದ ಕಶ್ಯಪರ ಬಳಿಗಾಗಿ ಬಂದು ತನ್ನ ಮಕ್ಕಳ ಸ್ಥಿತಿ ಹೇಳಿಕೊಡ್ತಾಳೆ. ಏವಂ ಪುತ್ರೇಷು ನಷ್ಟೇಷು ದೇವ ಮಾತಾ ಅದಿತಿಸ್ತದಾ ಹೃತೇ ತ್ರಿಮಿಷ್ಟಮೇ ದೈತ್ಯೈ ಪರ್ಯತಸ್ಯಪ್ಯಧಾತವತ್. ನನ್ನ ಮಕ್ಕಳು ಅನಾಥರಂತೆ ದಿಕ್ಕುಪಾಲಾದರು, ದೈತ್ಯರು ದೇವಲೋಕವನ್ನು ಆಕ್ರಮಿಸಿಕೊಂಡು ಬಿಟ್ರು. ಸುರನಗರಿ ಸುರಲೋಕ ಸುರಗೃಹ ಸುರವನಿತ್ಯ ಸುರಧೇನು ಸುರವನ ಸುರತರುಗಳೆಂಬಿವಕ್ಕೆ ಬಂದುದು ಪೂರ್ವ ಪದಯೋ. ಸುರರಿಗಾದುದು ನೀತಿ ಗತಿಮತಿ ಕರಣ ಕರ್ಮ ಸ್ಥಿತಿ ಪದಂಗಳಲಿರದೆ ದುರ್ವನಾಗಮನ ಎನ್ನಯ ಮಕ್ಕಳಿಗೆ ದುರ್ವನಾಗಮನವೆನ್ನುತ್ತ ಅಳಲಿದಳೋ ಅದಿತಿ ತರಳೆ ಅಳಲಿದಳು. ಕಶ್ಯಪರ ಪಾದದಲ್ಲಿ ಬಿದ್ದು ಹೊರಳಾಡ್ತಾ, ನನ್ನ ಮಕ್ಕಳ ಗತಿ ಹೀಗಾಯ್ತಲ್ಲ, ತಪಸ್ವಿಗಳಾಗಿರತಕ್ಕಂಥ ಕಶ್ಯಪರು ಕಣ್ಣು ತೆರೆದು ನೋಡ್ತಾರೆ. ಅದಿತಿ ಹೇಳು ಹೇಳು, ಯಾಕೆ ಹೇಳ್ತಾ ಇದ್ದಿ? ಇವೆಲ್ಲವೂ ನಶ್ವರವೇ, ಸಾಂಪತ್ತಿಕ ಸ್ಥಿತಿಗಳು ಬರ್ತಾವೆ ಹೋಗ್ತಾ, ಎಷ್ಟು ಸಿಕ್ಕಿದರೂ ಮತ್ತೆ ಬೇಕು ಮತ್ತೆ ಬೇಕು ಅನ್ನಿಸ್ತದೆ, ಇಷ್ಟು ದೊರಕಿದರೆ ಮತ್ತಷ್ಟು ಬೇಕಂಬಾಸಿದ ಕೊನೆಯಲ್ಲಿ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಿದ್ದಾರೆ ನಿನ್ನ ಮಕ್ಕಳು. ವಿಷಯ ಭೋಗಗಳು ಸಾಕನಿಸುವುದುಂಟೆ. ವಿಜಯದಾಸರು ಹೇಳ್ತಾರೆ, ಸಪ್ಪೆ ಮೆಲುವಾಗ ಸಪ್ಪೆ ಮೆಲುವಾಗ ಸೊಪ್ಪಿನ ಚಿಂತೆ ಸೊಪ್ಪು ದೊರೆತಾಗ ಉಪ್ಪು ಬೇಕೆಂಬಾಸೆ ಉಪ್ಪು ದೊರಕಿದರೆ ತುಪ್ಪ ಬರಲಿಲ್ಲೆಂಬ ಚಿಂತೆ ತುಪ್ಪವೇ ದೊರಕಿದರೆ ಒಪ್ಪರಿಗೆ ಸಿಗದೆಂಬ ಚಿಂತೆ. ನಿನ್ನ ಮಕ್ಕಳಿಗೇನು ಕಡಿಮೆಯಾಗಿದೆ? ಮನಸ್ಸಿನಲ್ಲಿ ಪರಮಾತ್ಮನ ಚಿಂತನೆ ಧ್ಯಾನಗಳ ಸುಖ ಉಂಟಾದರೆ ಕಾಡಿನಲ್ಲಿದ್ದರೇನು, ನಾಡಿನಲ್ಲಿದ್ದರೇನು, ಸ್ವರ್ಗದಲ್ಲಿದ್ದರೇನು, ನರಕದಲ್ಲಿದ್ದರೇನು? ಎಲ್ಲಿದ್ದರೇನೋ ಸುರವಲ್ಲಭನ ಎಲ್ಲಿದ್ದರೇನು ನಿನ್ನ ಇಂದ್ರ ಈಗ ಎಲ್ಲಿದ್ದರೇನೋ ಆ ಶಿನಿವಲ್ಲಭನ ತೋಂಡರಿಗೆ ಆ ನಾರಾಯಣನ ಭಕ್ತರಿಗೆ ಲಕ್ಷ್ಮೀಪತಿ ಭಕ್ತರು ಎಲ್ಲಿದ್ದರೆ ಕೊಳ್ಳಿಗೆ ಉರಿಯುವ ಕೊಳ್ಳಿಗೆ ಚಾಲ್ವರಿದು ಇರುವೆಗಳು ಮುತ್ತಲು ನಿಲ್ಲಲಾಪವೇ. ಉರಿಯುವ ಕೊಳ್ಳಿಗೆ ಇರುವೆಗಳು ಮುತ್ತಿದ್ರೆ ಆ ಇರುವೆಗಳು ಬದುಕ್ತಾವೆ. ಹರಿಭಕ್ತರಲ್ಲವೇ ನಿನ್ನ ಮಕ್ಕಳು. ಆ ಸುರವಲ್ಲಭ ಶ್ರೀವಲ್ಲಭನ ಭಕ್ತರಾದ್ದರಿಂದಾಗಿ ಅವನಿಗೆ ದುಃಖಗಳೆಲ್ಲಿ? ಏಳು ಬಾಲೆ ವಿಶಾಲೆ ಏಳು ಏಳು, ಚಿಂತೆ ಮಾಡಬೇಡ ಅದಿತಿ ಏಳು ಅಂತಾರೆ ಕಶ್ಯಪರು.
ಲೋಗರ ಹೋಲೆ ನೀನೇಳೇಳು ಗಮನ ಮಗಾಳೆ ಬಾಯಂದೆತ್ತಿ ಪುಳ್ಳಿಸೆ ಏಳೇಳು ನೀ ಲೋಗರ ಹೋಲೆ ಸಾಮಾನ್ಯ ಮನುಷ್ಯಂತೆ ನೀನ್ ಏಳು ಪರಮಾತ್ಮ ಚಿಂತಿಸಬೇಡ, ಆ ನಾರಾಯಣನ ಅನುಗ್ರಹ ನೀನು ಪಡೆಯಲೋಸ್ಕರವಾಗಿ, ನಿನ್ನ ಕ್ಷೇತ್ರ ಶುದ್ಧಿಯನ್ನು ಹೊಂದಲೋಸ್ಕರವಾಗಿ, ಆ ದಿವ್ಯವಾದಂತಹ ಭಗವತ್ ಸನ್ನಿಧಾನದಲ್ಲಿ ಉಂಟಾಗಲೋಸ್ಕರವಾಗಿ ನೀನೊಂದು ಪಯವ್ರತವೆನ್ನತಕ್ಕಂಥ ಪವಿತ್ರ ವ್ರತವನ್ನು ಮಾಡಬೇಕಾಗ್ತದೆ. ಪತಿಯ ಪಾದಕ್ಕೆರಗಿ ಅದನ್ನು ಹೇಗೆ ನಾನು ಸಾಧಿಸಬೇಕು ಹೇಳಲಾಗಿ ಫಲ್ಗುಣ್ಯಕ್ಯಾಮಲೆ ಪಕ್ಷೇ ದ್ವಾದಶಾಘಂ ಪಯೋವೃತಃ ಅರ್ಚಯೇ ಅರವಿಂದಾಕ್ಷೋ ಭಕ್ತ್ಯಾ ಪರಮಯಾನ್ವಿತಃ. ಫಾಲ್ಗುಣ ಮಾಸದ ಪ್ರತಿಪದೆಯಿಂದ ದ್ವಾದಶಿಯ ತನಕ 12 ದಿನ ಪಯವ್ರತವಿರತಕ್ಕಂಥ ಈ ದಿವ್ಯ ವ್ರತವನ್ನು ಗೈದು ಶ್ರೀಹರಿಯನ್ನು ಆರಾಧಿಸಿಕೊಂಡಿರಬೇಕು. ಶುದ್ಧಾಂತಕರಣಲಾದಾಗ ನಿನ್ನಲ್ಲಿ ಆ ಭಗವಂತ ಪ್ರವಿಷ್ಟನಾಗಿ ನಿನ್ನ ಕಷ್ಟಗಳನ್ನು ದೂರ ಮಾಡ್ತಾನೆ. ಹೀಗೆ ಹೇಳಲು ನಾರಾಯಣನ ಕುರಿತು ಚಿಂತಿಸ್ತಾ ಆ ಪಯವ್ರತವನ್ನು 12 ದಿನಗಳ ತನಕ ನಿಷ್ಠೆಯಿಂದ ತಾನು ನಡೆಸಿದ್ದಾಳೆ. ನಮಸ್ತುಭ್ಯಂ ಭಗವತೇ ಪುರುಷಾಯ ಮಹೀಯಸೇ ಸರ್ವಭೂತ ನಿವಾಸಾಯ ವಾಸುದೇವಾಯ ಸಾಕ್ಷಿಣೇ ಕ್ಷೀರಸಾಗರ ಶೇಷ ಶಯನ ಕ್ಷೀರಸಾಗರ ಶೇಷ ಶಯನ ವತ್ಸಲ ಆಪತ್ ಬಾಂಧವ ನಾರಾಯಣ ನಿಖಿಲ ಲೋಕ ಕಾರಣ ಕರುಣಾಕರ ನೀರೇ ಹೃದಳ ಲೋಚನ ನಿರವಧಿಕ ಗುಣಭೂಷಣ ಪಾವನ ಗುಣನಿ ಪಾಪಹಾರಿ ಕಾಮುದಯ್ಯ ಹೇ ಮುರಾರಿ ಕಾಮುದಯ್ಯ ಹೇ ಮುರಾರಿ ದೇವದೇವನೆ ಭಕ್ತಿ ಭಾವನೆ ನುಟಿತೆನು ಶ್ರೀ ದೇವ 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 ನುಟಿತೆನು ಶ್ರೀ ದೇವ ದೇವ ಹೇ ಲಕ್ಷ್ಮೀಪತೆ ವ್ರತಪೂರ್ಣವಾಗಿ ಇದರ ಉದ್ದೇಶ ನಿನ್ನನ್ನು ನನ್ನವನಾಗಿಸಿಕೊಳ್ಬೇಕು ಎಂಬ ಆಸೆ. ನನ್ನ ಮಕ್ಕಳನ್ನು ಕಾಪಾಡು, ಇವರಿಗೆ ಅನ್ಯಥಾ ರಕ್ಷಕರೇ ಇಲ್ಲ. ಹೀಗೆ ಭಗವಂತನ ಭಕ್ತಿ ಭಾವದಿಂದ ಶರಣು ಹೋದಾಗ ಅಪಾಯ ಕೋಟಿಗಳಿಗೆ ಎಂತಹ ದುಃಖಗಳೇ ಕಷ್ಟಗಳೇ ಬರಲಿ ಉಪಾಯ ಹರಿನಾಮ ಎಂಥ ಅಪಾಯಗಳು ಬಂದರೂ ಕೂಡ ಭಕ್ತಿ ಶ್ರದ್ಧೆಯಿಂದ ಪರಮಾತ್ಮನ ಶರಣು ಹೋದಾಗ ಆ ಅಪಾಯಗಳು ದೂರ ಹೋಗ್ತಾರೆ.
ಭಗವಂತನ ವಿಶೇಷವಾಗಿರತಕ್ಕಂಥ ಅನುಗ್ರಹವಾಗಿದೆ. ಆ ಶ್ರೀಹರಿ ತನ್ನಲ್ಲಿ ಅವತರಿಸುವ ಅನ್ನತಕ್ಕಂಥ ಅನುಭಾವ ಮನಸ್ಸಿಗೆ ಬಂದಿದೆ. ಭಗವಂತನನ್ನು ಕೊಂಡಾಡ್ತಾಳೆ. ಲಕ್ಷ್ಮೀರಮಣ ಗೋವಿಂದ ಗೋವಿಂದ ಕಂಡೆ ನಾಕ್ಷೀರಾಬ್ಧಿ ಶಯನನ ಕಾರುಣ್ಯಾತ್ಮಕ ಸಾರ್ವಭೌಮನ ಕಂಡೆ ದೇವಮಾತೆ ಅದಿತಿಗೆ ಪರಮಾತ್ಮ ದಿವ್ಯ ಸಾಕ್ಷಾತ್ಕಾರವಾಗಿದೆ. ಕಂಡು ಕೈ ಮುಗಿದಿದ್ದಾಳೆ. ಕೋಟಿ ಸೂರ್ಯ ಪ್ರಕಾಶವೆನಿಪ ಕಿರೀಟವನು ಮಸ್ತಕದಿ ಕಂಡಳೋ. ಕೋಟಿ ಸೂರ್ಯ ಪ್ರಕಾಶವೆನಿಪ ಚತುರ್ಭುಜಾಲಂಕೃತನಾಗಿ ಕಿರೀಟ ಕುಂಡಲಂಗಳಿಂದ ಶೋಭಿಸ್ತಾ ಇರತಕ್ಕಂತಹ ಪರಮ ಮಂಗಳ ಮೂರ್ತಿಯನ್ನು ನೋಡ್ತಾಳೆ ಅದಿತಿ. ಸಾಠಿಗಿಲ್ಲದ ಶಂಖ ಚಕ್ರಗಳ ಚತುರಹಸ್ತದಿ ಏರಲು ಕಂಡಳು ಕಂಡಳು ಸ್ವಾಮಿಯ ಬೇಡಿಕೊಂಡಳು. ರಮಾರಮಣ ಗೋವಿಂದ ಗೋವಿಂದ ಪರಮ ಮಂಗಳ ಮೂರ್ತಿ ಕಣ್ಣು ಮುಂದೆ ತಾನು ಕಾಣಿಸ್ತಾ ಇದೆ. ಶ್ರೀಮನ್ನಾರಾಯಣನಂದ ಆ ಮೃದು ಮಧುರವಾದಂತಹ ದನಿಯಿಂದ ದೇವಮಾತೆ ಅದಿತಿ ಯಾತಕ್ಕೋಸ್ಕರ ತಪಸ್ಸಿನಿಂದ ಈ ದೇಹವನ್ನು ಕ್ಲೇಶ ಭಾಜನವಾಗಿಸಿಕೊಳ್ಳುತ್ತೇಮ್ಮ. ಏನು ಬೇಕು ನನಗೆ ಬೇಕಾದ್ದು ಕೇಳೆನಳು. ನಾರಾಯಣನ ಮಂಗಳ ಮೂರ್ತಿ ನೋಡ್ತಾಳೆ. ಸ್ವಾಮಿ ಬೇಕಾದ್ದು ಕೇಳಬಹುದೇ? ನನ್ನ ಮಕ್ಕಳು ಅನಾಥರಾಗಿದ್ದಾರೆ, ಅವರನ್ನು ರಕ್ಷಿಸಬೇಕಾಗಿದೆ. ಇಂಥ ಮಕ್ಕಳಿಂದ ನಿರಂತರ ನನಗೆ ದುಃಖ. ದುಃಖ ದೂರ ಹೋಗಬೇಕಾದ್ರೆ ಸ್ವಾಮಿ ಮಗನಾಗಿ ಜನಿಸೋ ಖಗರಾಜ ಗಮನ ಮಗನಾಗಿ ಜನಿಸೋ ಖಗರಾಜ ಗಮನ ಮಗನಾಗಿ ಜನಿಸೋ ಜಗದೊಳಗೆ ನಿನ್ನನಗೋ ಮೊಗವ ಕಾಂಬುವ ಭಾಗ್ಯ ಜಗದೊಳಗೆ ನನಗೋ ಮೊಗವ ಕಾಂಬುವ ಭಾಗ್ಯ ಅಗಣಿತನೆ ಕರುಣಿಸೊಯ್ಯ ಜಗದುದ್ಧಾರಕನೆ ಮಗನಾಗಿ ಜನಿಸೋ ಖಗರಾಜ ಗಮನ. ಹೇ ಗರುಡಧ್ವಜ, ನೀನೇ ನನ್ನ ಮಗನಾಗಿ ಹುಟ್ಟಿ ನನ್ನ ಮಕ್ಕಳನ್ನೆಲ್ಲರನ್ನು ಸಂತೈಸಿ ನನ್ನ ಒಡಲುರಿಯನ್ನು ತಣಿಸೆಂಬುದಾಗಿ ಪ್ರಾರ್ಥನೆ ಮಾಡುತ್ತಿರುವಾಗ ನಸುನಗತಾ ಇರತಕ್ಕಂಥ ಪರಮಾತ್ಮನಂದ, ಅದಿತಿ ತೇಜೋ ವಿಶೇಷದಿಂದ ನಿನ್ನ ಪತಿಯಾದ ಕಶ್ಯಪನಲ್ಲಿ ನಾನು ಪ್ರವೇಶಿಸಿಯೇ ಇದ್ದೇನೆ. ಆ ಮೂಲಕ ನಿನ್ನಲ್ಲಿ ನಿನ್ನ ಪುತ್ರನಾಗಿ ಬರ್ತೇನೆ, ನಿನ್ನಂಥವಳನ್ನು ತಾಯಿಯಾಗಿ ಆರಿಸಿಕೊಳ್ತೇನೆ, ನಿನ್ನಲ್ಲಿ ನಾನೇ ಇರುತ್ತೇನೆ. ಯಾಕಂದ್ರೆ ನೀ ಪತಿವ್ರತ. ಪತಿವ್ರತ ಪತಿ ಪ್ರಾಣ ಪತಿ ಭಕ್ತಿ ಪರಾಯಣ ವಹಂತಿ ಸತತಂ ದೇವಂ ಸ್ತ್ರೀಯೋ ಮಾಂ ತ್ಯಕ್ತ ಮತ್ಸರಾಹ. ನಿರ್ಮತ್ಸರಿಗಳಾದ ಪತಿಯ ಅಂತರ್ಯಾಮಯಾನ ಜಗತ್ಪತಿಯನ್ನು ಉಪಾಸನೆ ಮಾಡತಕ್ಕಂತಹ ಪತಿವ್ರತೆಯರ ಹೃದಯದಲ್ಲಿ ಸದೈವ ನಾನೇ ಇರುತ್ತೇನೆ. ಹೀಗೆ ಪರಮಾತ್ಮ ಅನುಗ್ರಹಿಸಿದ ಬಳಿಕ ಉಪೇಂದ್ರನಾಗಿ ಜನಿಸಲು ಸಂಕಲ್ಪ ಮಾಡಿದ್ದಾನೆ ಪರಮಾತ್ಮ. ಶ್ರೋಣಾಯಾಮ್ ಶ್ರೋಣಾಯಾಮ್ ಶ್ರವಣ ದ್ವಾದಶ್ಯಾಂ ಮುಹೂರ್ತೆ ಅಭಿಜಿತಿ ಪ್ರಭು. ಶ್ರವಣ ನಕ್ಷತ್ರದಲ್ಲಿ ಚಂದ್ರನಿರುವಾಗ
ಶ್ರಾವಣ ಮಾಸದ ದ್ವಾದಶಿಯಂದು ಅಭಿಜಿತ್ ಮುಹೂರ್ತದಲ್ಲಿ ಭಗವಂತನು, ವಾಮನ, ಉಪೇಂದ್ರನು, ಸಮಸ್ತ ಭಕ್ತರಾದ ದೇವತೆಗಳನ್ನು ರಕ್ಷಿಸಲೋಸ್ಕರವಾಗಿ ಭುವಿಗಿಳಿಯುತ್ತಾನೆ. ಈ ದ್ವಾದಶಿಯನ್ನು ವಿಜಯ ದ್ವಾದಶಿ ಎಂಬುದಾಗಿ ಕರೆಯುತ್ತಾರೆ. ಪರಮಾತ್ಮ ಆಕೆಯಲ್ಲಿ ಪ್ರಕಟನಾದ, ಗರ್ಭಾದಿವಾಸಗಳು ಭಗವಂತನಿಗಿಲ್ಲ. ಮಂದ ಮಾನವ, ಶ್ರೀಮದ್ ವಾದರಾಜಿಯ ತಿಂಗಳು ಹೇಳ್ತಾರೆ, ಮಂದ ಮಾನವ ಶ್ರೀಹರಿಗೆ ತಂದೆಯಾವನು ತಾಯಿಯಾವಳು, ಮಂದರವ ಧರಿಸುವರೆ ಊರ್ಮನ ಪೆತ್ತವರು ಯಾರು. ಕುರ್ಮಾವತಾರ ಮಾಡಿದ್ದಾರೆ ಪರಮಾತ್ಮ, ಅವನ ತಂದೆ ತಾಯಿಗಳಿದ್ದಾರೇನು, ಸ್ವೇಚ್ಛೆಯಿಂದ ಪ್ರಕಟ ಆಗ್ತಾರೆ. ಒಂದು ಕಂದನ ಕರೆಗೆ ಕಂಬದಿಂದಲಿ ಬಂದ ನರಸಿಂಹಗೆ ತಂದೆಯ, ಆ ಬಾಲಕನು ಕರೆದಾಗ ಪ್ರಹ್ಲಾದ ಕಂಬದಿಂದ ಸಿಡಿದು ಬಂದನಲ್ಲ ಹರಿ, ಅವನಿಗೆ ತಂದೆ ಇದ್ದನೆ. ಹಿಂದೆ ಬೊಮ್ಮನ ಪ್ರಳಯದಲ್ಲಿ ರಮ್ಯ ನೊಡಗೂಡಿ ಒಂದೇ ವಟ ಪಟ್ಟದಲ್ಲಿ ಸುಮ್ಮನೆ ಮಲಗಿಪ್ಪ ನಮ್ಮ ನಾರಾಯಣಗೂ ರಮೆಗೋ, ಜನ್ಮವೆಂದರೆ ಅಡಿಗಡಿಗೆ ಅವತಾರ. ಪರಮಾತ್ಮನಿಗೆ ಜನ್ಮವೆಂದರೆ ಸ್ವೇಚ್ಛೆಯಿಂದ ಪ್ರಕಟನಾಗತಕ್ಕಂಥವ. ಹಾಗೆ ಪ್ರಕಟನಾದ ವಟೋಪಮನು ವಟುವಾದ ಹರಿ, ವಟೋಪಮನು ವಟುವಾದ ಸರ್ವತ್ರ ವ್ಯಾಪಕನವ. ಈಗ ವಟುರೂಪದಿಂದ ಪ್ರಕಟನಾಗಿದ್ದಾನೆ ಹರಿ, ವಟೋಪಮ ವಟುವಾದ ಶ್ರೀಹರಿ, ವಟೋಪಮನು ದೈತ್ಯ ಕುಲ ಕುಠಾರ ನಾದ, ಕುಟಿಲ ದೈತ್ಯ ಕುಲ ಕುಠಾರ ನಾದ, ವಟೋಪಮನು ವಟುವ ವಟುರೂಪದಿಂದ ಪರಮಾತ್ಮ ಪ್ರಕಟನಾದಾಗ ಎಲ್ಲ ದೇವತೆಗಳು ಸೇರಿ ಅವನಿಗೆ ಸಂಸ್ಕಾರವಾಗಿಸಿದರಂತೆ ಭಗವಂತನಿಗೆ. ಅಜಗೆ ಗೈದರ ತ್ರಿಜ ಸಂಸ್ಕಾರ, ಅಜಗೆ ಗೈದರ ಜನ್ಮ ಮರಣಾಗರಹಿತನಾದ, ತ್ರಿಕಾಲಾಭಾದಿತನಾದ, ಸತ್ಯನು ನಿತ್ಯನು ಭವ್ಯನು ಭೂಮನು ವ್ಯೋಮ ಸದೃಶನೂ ಆದ ಆ ಶ್ರೀಹರಿಗೆ ಅಜಗೆ ಗೈದರ ತ್ರಿಜ ಸಂಸ್ಕಾರ, ವಿಶ್ವಾಕಾರಗೆ ಇಡೆ ಜನಿವಾರ, ವಿಶ್ವಾಕಾರಗೆ ಇಡೆ ಜನಿವಾರ, ಬ್ರಹ್ಮಗೆ ಗೈದರು ಬ್ರಹ್ಮೋಪದೇಶ, ಬ್ರಹ್ಮಗೆ ಗೈದರು ಆ ಪರಬ್ರಹ್ಮನಿಗೆ ಬ್ರಹ್ಮೋಪದೇಶ ಮಾಡಿದರು. ಸುಮ್ಮಗಿದ್ದ ಹರಿ ಹರಿ, ಸುಮ್ಮಗಿದ್ದ ಹರಿಗೆ ಆಯ್ತು ಅತಿ ಮೋದ, ಸುಮ್ಮಗಿದ್ದ ಹರಿಗೆ ಆಯ್ತತಿ ಮೋದ, ವಟೋಪಮನು ವಟುವ ಹರಿ. ಇತ್ತ ಇನ ಉಪದೇಶ, ಸೂರ್ಯದೇವನು ಉಪದೇಶ ಮಾಡಿದಂತವನಿಗೆ ಬ್ರಹ್ಮೋಪದೇಶವನ್ನ. ಉಮೇತ ಮತ್ತೆ ಭಿಕ್ಷವ ನೀಡೆ, ಪಾರ್ವತೀದೇವಿಯು ಭಿಕ್ಷೆ ಹಾಕಿದರು ಆ ವಟುವಿಗೆ. ಸುರ ಗುರು ಇತ್ತ ಸೂತ್ರವ, ಬೃಹಸ್ಪತಾಚಾರ್ಯರು ಅವನಿಗೆ ಯಜ್ಞೋಪವೀತ ಬಂದಿತ್ತು. ಸೋಮನು ದಂಡವನ್ನು ಕೊಟ್ಟಿದ್ದಾರೆ. ಚತುರ್ಮುಖ ಬ್ರಹ್ಮದೇವರು ಕಮಂಡಲವನ್ನಿತ್ತರು. ಮತ್ತೆ ಪಿತಾ ಕಶ್ಯಪರು ಕಟಿ ಸೂತ್ರ ಆ ಮೌಂಜಿ ಬಂಧನವನ್ನು ಮಾಡಿದರು. ಪೃಥ್ವಿ ಸುತ್ತಲೂ ಅದಿನ, ಭೂದೇವಿಯು ಅವನಿಗೆ ಆ ಚರ್ಮವನ್ನು ಕೊಟ್ಟಿದ್ದಾರೆ. ವಾಣಿದೇವಿಯು ಮಾಲೆಯನ್ನು ಕೊಟ್ಟರು. ಋಷಿಗಳು ಉತ್ತಮದ ಕುಶವನ್ನು ನಿತ್ತರು. ಕುಬೇರ ಪಾತ್ರೆಯನೋ, ಹೀಗೆ ಪರಮಾತ್ಮ ಉಪನೀತನಾದ. ಆ ದಿವ್ಯವಟುವನ್ನ ಲಕ್ಷೋಪಲಕ್ಷ ಕಣ್ಣುಗಳಿಂದ ಕಾಣ್ತಾ ಆನಂದಪಟ್ಟರಂತೆ ಭಕ್ತರು.
ಒಂದು ನಿಮಿಷ ತಳುವುದೇ ಅಲ್ಲಿಂದ ನೇರವಾಗಿ ದೇವತೆಗಳನ್ನು ಸಂರಕ್ಷಿಸಲೋಸ್ಕರವಾಗಿ ಅವತರಿಸಿರತಕ್ಕಂತಹ ಈ ವಾಮನ, ಈ ಕುಬ್ಜನು ಎಲ್ಲೂ ನಿಲ್ಲದೆ ನರ್ಮದಾ ತೀರದ ಭೃಗು ಕಚ್ಛ ಎಂಬ ಕ್ಷೇತ್ರಕ್ಕೆ ಆಗಮಿಸುತ್ತಾರೆ. ಅಲ್ಲಿ ಬಲಚಕ್ರವರ್ತಿ ನೂರನೆಯ ವಿಶ್ವಜಿತ್ತಿಯಾದ ಕಣಿ ಮಾಡಿದ್ದ ಅಧ್ವರಶಾಲ ದೂರದಿಂದ ಕಾಣಿಸ್ತಾ ಇದೆ. ದೇವತೆಗಳು ಪ್ರತ್ಯಕ್ಷವಾಗಿ ಕೆಳಗೆ ಇಳಿದು ಬರಲಿಕ್ಕೆ ಅನುಕೂಲವೋ ಎಂಬಂತೆ ಹೋಮದ ಧೂಮ ಏಣಿಯಂತೆ ಆಕಾಶದೆತ್ತರಕ್ಕೆ ತಾನು ಏರಿದೆ. ಆ ಋತ್ವಿಜರ ವೇದ ವಿದರ ಮಂತ್ರಗಳ ಪೆಂಪು, ನದಿ ತೀರದ ತರುಳತೆಗಳ ಯಾವ ಸೊಂಪು, ಅರಳಿದಂತ ಪುಷ್ಪಗಳ ಯಾವ ಕಂಪು, ಆ ವೃಕ್ಷ ಛಾಯೆಯ ತಂಪು, ಆ ಪ್ರಕೃತಿಯ ಮಡಿಲಲ್ಲಿ ಸಮೇದುದು ಅಕ್ಷರ ಶಾಲೆ. ಅಲ್ಲಿಗಾಗಮಿಸುತ್ತಾನೆ ಒಳಗೆ ಉಪೇಂದ್ರನಾಗಮನವಾಗುತ್ತದೆ. ಆ ಋತ್ವಿಜರಿಗೆ ಒಮ್ಮೆ ಅನೇಕ ಸೂರ್ಯರು ಏಕಕಾಲದಲ್ಲಿ ಉದಯಿಸಿದಂತೆ ಕಂಡಿ ಪರಮ ತೇಜೋನ್ವಿತನ ಕಂಡು ವರ ತಪಸಿ ಋತ್ವಿಜರು ಆದರ ವಿರಿಸಿ ಏಳುತ್ತೆ ಮಾಸನಿಂದ ಎದ್ದರು. ಕರ್ಮಭಂಗವಾಗುತ್ತದೆ ಅಂತ ನೋಡಲಿಲ್ಲ. ಯಾವ ಆತನ ಚಿಂತನೆ ಮಾಡುವುದರಿಂದ ಜನ್ಮ ಜನ್ಮಾದಿಗಳ ಕರ್ಮ ನಶಿಸಿ ಆ ಜ್ಞಾನ ಮೂಲಕವಾಗಿರತಕ್ಕಂಥ ಮುಕ್ತಿ ಪ್ರಾಪ್ತಿಯಾಗ್ತದೋ ಅಂಥ ಪರಮಾತ್ಮನೇ ಬಂದಾಗ ಈ ಕರ್ಮಗಳು ಯಾರಿಗೆ ಬೇಕು? ಭೋಗಾಪೇಕ್ಷೆ ಸ್ವರ್ಗಾಪೇಕ್ಷೆ ಕರ್ಮಗಳು ಯಾರಿಗೆ ಬೇಕು? ಬ್ರಾಹ್ಮಣರು ಕುಳಿತಲ್ಲಿಂದ ಎದ್ದಿದ್ದಾರೆ ಋತ್ವಿಜರು. ಸಮ್ಮಾನಿಸಲು ವಯೋಧರ್ಮ ಕಂಡರೆ ಇವ ಸಾಕ್ಷಾತ್ ಪರಬ್ರಹ್ಮ ಕಾಣಿಸ್ತಾರೆ. ಉಪನೀತನಾಗಿ ಆಗಮಿಸಿರತಕ್ಕಂತಹ ವಟುವನ್ನು ಕಂಡು ಎಲ್ಲರೆದ್ದು ತಾನು ಸಮ್ಮಾನಿಸಿ ಕರತಂದ್ರೆ ಬಲಿ ಬಲಿಚಕ್ರವರ್ತಿ ನೋಡ್ತಾನೆ. ಯಜಮಾನನ ಕುಳಿತಿರತಕ್ಕಂಥ ಕಂಡ ತಕ್ಷಣವೇ ತಾನು ಎದ್ದು ಓಡಿ ಬಂದು ಚರಣ ಪ್ರಾಕ್ಷಾಲನೆಯ ಗೈಯುತ ಪರಮ ನಿವನೆಂದರಿತು. ಇಂಥ ತೇಜಸ್ಸನ್ನು ನಾನು ಎಲ್ಲಿಯೂ ಕಂಡಿಲ್ಲ. ಮನದಲ್ಲಿ ಸರಸ ಗಂಧಾದಿಗಳ ಅರ್ಪಿಸಿ ಪೂಜಿಸಿದ ಮನದಿ ಗಂಧಾಧ್ಯಕ್ಷರಗಳಿಂದ ಆತನನ್ನು ಪೂಜಿಸಿ ಸ್ವಾಗತಂತೆ ನಮಸ್ತುಭ್ಯಂ ಕೈ ಮುಗಿದು ಆ ಉಟುಪುಂಗವನಿಗೆ ಸ್ವಾಗತಂ ಹೇಳಿ ಬ್ರಹ್ಮನ್ ಕಿಂ ಕರವಾಮಕ ಬ್ರಹ್ಮನ್ ನಿಮ್ಮ ಸೇವೆ ಏನು ಮಾಡಿ? ನೀವು ಸಾಕ್ಷಾತ್ ಭಗವ ಸ್ವರೂಪಗಳು, ಬನ್ನಿ ಅಂತ ಕರೆದೊಯ್ದ ಆ ಯಜ್ಞ ಮಂಟಪಕ್ಕೆ. ಹೇ ಬ್ರಾಹ್ಮಣೋತ್ತಮ ಶ್ರೀಹರಿಯ ಅವತಾರ ಶ್ರೀಹರಿಯ ಅವತಾರ ವಿಪ್ರವರ ಶ್ರೀಹರಿಯ ಅವತಾರ ಅಖಂಡ ವದನದಿ ವೇದೋಚ್ಚಾರ ಹೃದಯದಿ ಬ್ರಹ್ಮ ವಿಚಾರ ಸಾರಾಸಾರ ವಿವೇಕದಿ ಸೇವಿತೆ ಉಪನಿಷದಾದಿಗಳ ಸಾರ ದಕ್ಷಿಣ ಚರಣದಿ ತೀರ್ಥಗಳಿರು ಮೋಕ್ಷಕ್ಕೆ ತಾ ಮಹಾದ್ವಾರ ನಿನ್ನ ದಕ್ಷಿಣ ಚರಣದಿ. ಪಾಲನವಾಯಿತು ನನ್ನ ಯಜ್ಞ ಮಂಟಪ ಎಂಬುದಾಗಿ ಕರೆದೊಯ್ದು ದಕ್ಷಿಣ ಚರಣದಿ ತೀರ್ಥಗಳಿರುವವು ಮೋಕ್ಷಕ್ಕೆ ತಾ ಮಹಾದ್ವಾರ ವಿಪ್ರವರ ಬ್ರಾಹ್ಮಣ ಹರಿಭವ. ಏನು ಬೇಕೋ ಕೇಳಿಕೊಡ್ತೇನೆ. ನಿಮ್ಮಂತಹ ಸತ್ಪಾತ್ರ ಈ ತನಿಖೆಯಲ್ಲಿ ಬಂದದ್ದಿಲ್ಲ ಬ್ರಹ್ಮನ್ ಹೇಳಿ. ನನ್ನ ರಾಜ್ಯ ಬೊಕ್ಕಸ ಭಂಡಾರ ಆನೆ ಸೇರಿ ಮಂದಿ ಬಾರ್ಬೆಳ ರಾಣಾ ರಾವತರಿಂದೋಳಿಗೂಡಿದ ಸಕಲ ಸಂಪತ್ತನ್ನು ಅರ್ಪಿಸುತ್ತೇನೆ. ಇದನ್ನು ಕೇಳ್ತಾ ಉಪೇಂದ್ರನು ಒಳಗೊಳಗೆ ನಗ್ತ ಜಗದುದರ ನಸು ನಗೂತ ಜಗದುದರ ನಸು ನಗುತ ಮೂರಡಿ ಜಗತಿಯನು ತನಗೀವುದುಳ್ಳೊಡೆ
ನನಗೇನು ಬೇಕಾಗಿದೆಯಪ್ಪ? ಸರ್ವಸಂಗ ಪರಿತ್ಯಾಗಿ ಆಗಿರತಕ್ಕಂಥವ ನಾನೀಗ ಬ್ರಹ್ಮನಿಷ್ಠನಾಗಿರತಕ್ಕಂಥವ. ಮಿಗಿಲು ಬೇಡನೇ, ನನಗಿನ್ನೇನು ಬೇಕಾಗಿಲ್ಲ. ನನಗೆ ತಪಸ್ಸಿಗೆ ಒಂದೆಡೆ ನಿಲ್ಲಲು, ಒಂದು ಕಡೆ ಕುಳಿತುಕೊಳ್ಳು. ನನಗೆ ನನ್ನ ಪಾದದಿಂದ ಅಳೆಯಲ್ಪಡುವ ಮೂರು ಹೆಜ್ಜೆ ಮೂರಡಿ ಕೊಟ್ಟರು ಸಾಕು. ಜಗದುದರ ನಸು ನಗುದ ಮೂರಡಿ ಜಗತಿಯನು ತನಗೀವುದುಳ್ಳೊಡೆ ಮಿಗಿಲು ಬೇಡನೆ. ನನಗೇನು ಬೇಡ, ಇಷ್ಟೇ ಸಾಕು ಅಂದ್ರೆ ಗಹ ಗಹಿಸಿದನು ಜನ್ರ ಬರ್ತು ಮತ್ತ. ಇದೇನು ಇದನ್ನು ಕೇಳೋದೇ ತಾವು? ಸಮಸ್ತ ರಾಜ್ಯ ಬೊಕ್ಕಸ ಭಂಡಾರ ನಿಮಗೆ ಅರ್ಪಿಸ್ತಿರಂದಾಗ ಮೂರಡಿ ಸ್ಥಳ ಕೇಳ್ತಾ ಇದ್ದಿರಲ್ಲ. ಆಗ ಭಗವಂತನಂದ, ಆ ಉಪೇಂದ್ರ ನನಗೆ ಯಾಕೆ ಬೇಕಪ್ಪ? ಎಲೆ ಮಹಾಮತಿ ಕೇಳು, ನೀ ಉಮ್ಮಳಿಸಲೇಕೆ ಯಮ ಗರ್ಭಿ ದೇಶಾವಳಿ ಪರಿಭ್ರಮಣದಲ್ಲಿ ರಾಜ್ಯವಿದೇಕೆ. ನಾವು ಒಂದ್ ಕಡೆ ಇರುವವರೇನು, ಊರೂರು ಸುತ್ತಕ್ಕಂಥ ನಮಗೆ ಯಾಕೆ ರಾಜ್ಯ? ತಲೆ ಮೊದಲು ನಡುವಿಲ್ಲ ಬಯಕೆಗೆ. ಅದು ಬೇಕು ಇದು ಬೇಕು ನಾ ಕೇಳ್ತಾ ಹೋದ್ರಿದ್ದಕ್ಕೆ ತಲೆಬುಡ ಎಲ್ಲಿ? ಈ ಬಯಕೆಗೆ ಬಳಲುವವನಾವಲ್ಲ. ಈ ವಿಷಯ ಸುಖದಲ್ಲಿ ಬಳಲುವವರಲ್ಲ. ಮೂರಡಿ ನೆಲನ ಕೈಗೊಳಿಸುವುದು ಮನ ಉಂಟಾದೊಡೆ ಯಮಗನು. ನಿನಗೆ ಇಚ್ಛೆ ಇದ್ರೆ ನಮಗೆ ಮೂರಡಿ ಸ್ಥಳ ಕೊಟ್ಟು ಬಿಡಪ್ಪ ಸಾಕು. ಇದನ್ನು ಶುಕ್ರಾಚಾರ್ಯ ನೋಡ್ತಾ ಇದ್ದಾರೆ. ಏ ಬಲಿ, ನಿಲ್ಲ, ಇವ ಯಾರು ನಿನಗೆ ತಿಳಿಯುತ್ತೆ? ಇವ ಕಣ, ಇವ್ ಯಾರು ಗೊತ್ತೇ? ಆ ವಿಷ್ಣು. ಪ್ರಪಿತಾಮಹನ ಕೊಂದನು ಹಂದಿಯಾಗುತ್ತೆ. ನಿನ್ನ ಪ್ರಪಿತಾಮಹಾದಿಗಳನ್ನು ಕೊಂದವ ಹಿರಣ್ಯಾಕ್ಷರನ್ನ ಆ ವರಾಹ ರೂಪದಿಂದ ಹರಿಜ ರೂಪಿಂದ ಇವ ಗಣ ತಾಳಿದ ನಂದು ಭವತ್ ಪಿತಾಮಹನ. ನಿನ್ನ ಪಿತಾಮಹನಾಗಿರತಕ್ಕಂಥ ಆ ಹಿರಣ್ಯ ಕಶ್ಯಪುವನ್ನ ಸಿಂಹರೂಪದಿಂದ ಕೊಂದವ. ಇವ ಗಣ ಕೆಡಿಸಿದ ಅಮೃತವ. ನಮಗೆ ದೊರಕಬೇಕಾದಂತಹ ದೈತ್ಯ ಕುಲಕ್ಕೆ ದೊರಕಬೇಕಾದಂತಹ ಅಮೃತವನ್ನ ಆ ವೈರಿಗಳಿಗೆರೆದವ. ದೇವತೆಗಳಿಗೆ ಅಮೃತ ನಮ್ಮನ್ನು ವಂಚನೆ ಮಾಡಿದವ. ಇವ ಕಣ ಮಾಯಾವಿ ವಿಷ್ಣು ಪಿಸುಣ. ನಿಮ್ಮ ಧನುಜ ಬಲಿ ಇವ ಬಲಿ ಹೇಳ್ತಾ ಇದ್ದಾನೆ ಗುರುಗಳೇ. ಇದೇನು ಹೇಳ್ತಾ ಇದ್ದೆ? ಇವ ನಮ್ಮ ಕುಲದ ವೈರಿಯೇ, ನಮ್ಮ ಕುಲದ ಹಿರಿಯರಾಗಿರತಕ್ಕಂತಹ ಹಿರಣ್ಯಕಶ್ಯಪನ ಪುತ್ರನಾದ ಪ್ರಹ್ಲಾದನಿಗಾಗಿ ಅವತರಿಸಿ ಬಂದ. ನನ್ನ ಯಾವ ತಂದೆಯ ತಂದೆಗೆ ಸಾಕ್ಷಾತ್ ಒಲಿದು ಬಂದಿರತಕ್ಕಂಥ ಪರಮಾತ್ಮ, ಅಂದು ಪ್ರಹ್ಲಾದನಿಗೆ ಸಮಸ್ತವನ್ನು ಕೊಟ್ಟಿರತಕ್ಕಂಥ, ಇವತ್ತು ನನ್ನ ಹತ್ರ ಬಂದು ಕೊಡು ಅಂತ ಈ ಪ್ರಕಾರ ಬೀಳ್ತಾ ಇದ್ದಾನೆ. ಗುರುಗಳೇ, ಈ ಯಜ್ಞದಲ್ಲಿ ಸತ್ಪಾತ್ರಕ್ಕೆ ದಾನ ಮಾಡಬೇಕು ಅಂತ ನೀವು ಹೇಳಿದ್ದೀರಲ್ಲ, ಈ ಮಹಾವಿಷ್ಣುವಿನಷ್ಟು ದೊಡ್ಡ ಸತ್ಪಾತ್ರ ಬೇರೆ ಇದೆಯೇ? ನನ್ನ ಉದ್ಧಾರ ಮಾಡಲು ಇಲ್ಲಿಗೆ ಆಗಮಿಸಿರತಕ್ಕಂಥ ನೀತ, ಇಂತಹ ಭಗವಂತನ ಸೇವೆ ಮಾಡಲಿಕ್ಕೆ ಆತಂಕ ಒಡ್ಡತಕ್ಕಂಥ ನೀವು ನನ್ನ ಗುರುಗಳೇ, ನಿಮ್ಮಂತಹ ಗುರುಗಳೇ ನನಗೆ ಬೇಡ. ಹೀಗಂದು ಬಲಿಚಕ್ರವರ್ತಿ ಆದರದಿಂದ ಒಂದು ನಿಮಿಷ ತಳುವಲಿಲ್ಲ. ಸ್ವಾಮಿನ್, ನನ್ನ ಉದ್ಧಾರ ಮಾಡಲಿಕ್ಕೆ ಆಗಮಿಸಿದ್ದಿ. ಧರಯ ಧರಯ ನೆರದು ಕೊಟ್ಟನೋ ಹರುಷಮಿಗೆ ಗಂಧಾಕ್ಷತೆಗಳಿಂದ ರಸಿ ಸಹಿತ ವಿಂಧ್ಯಾವಲಿಂಜುಕ್ತನಾಗಿ ಅರ್ಚಿಸಿದನು ಅನುಪಮನ ಅಂಘ್ರಿ ಕಮಲವನೋ. ಧರಿಸಿ ಜಲಧಾರೆಯನು ಧರಣಿಧರನ ಭೂಮಾರತಿಯ ನಿತ್ತು ಉಪಚರಿಸಿದನು ಚತುರಾಸ್ಯ ಅರ್ಪಿತವರ ಪದಾಬ್ಜವನು. ಆ ಪರಮಾತ್ಮನ ದಿವ್ಯ ಚರಣವನ್ನು ಪೂಜಿಸಿದ ಪತ್ನಿಯಿಂದೊಡಗೂಡಿ ಆ ಮೂರಡಿ ಜಾಗವನ್ನು ನಿತ್ತಿದ್ದೇನು ಸ್ವೀಕಾರ ಮಾಡಿಕೊಳ್ಬೇಕು ಅಂತ ಈ ಪ್ರಕಾರ ಹೇಳುವಾಗ ಬೆಳದ ನೈಸಲೇ
ಯಾವ ಅಡಿಯದು ಆ ವಾಮನ? ತಕ್ಷಣವೇ ತಾನು ಯಾರನ್ನುವುದನ್ನ ಭಕ್ತನಿಗೆ ಒಲಿದು ಕಾಣಿಸಿದ. ಬೆಳದನೈಸಲೆ ವಾಮನನು ಜಗ ನಿಲಯ ತುಂಬಿಸಿ ಇಳೆಯ ಒಂದಡಿ ಅಳೆದು ತ್ರೈ ಜಗ ಎರಡನೆಯ ಅಡಿ ಇಟ್ಟು ಅಳೆದಂದ. ತಕ್ಷಣವೇ ಬೆಳಗಿನ ಮುಗಿಲಿಗೆ ಬೆಳೆದು ನಿಂತಿದ್ದಾರೆ ತ್ರಿವಿಕ್ರಮ. 33 ಕೋಟಿ ದೇವತೆಗಳು, ಬ್ರಹ್ಮರುದ್ರಾದಿಗಳು, ಸಮಸ್ತ ದೇವತೆಗಳು ಅಂಗಭೂತರಾಗಿ ಕಾಣಿಸ್ತಾ ಇದೆ. ಸೂರ್ಯ ಚಂದ್ರನೆಯ ನೇತ್ರಗಳು, ಗ್ರಹಗೋಲಗಳೆಲ್ಲ ಕುಂಡಲಗಳು, ಅಂತರಿಕ್ಷದ ಲಕ್ಷ ಲಕ್ಷ ಗ್ರಹತಾರಿಕಾ ನಿಹಾರಿಕಗಳಿಂದ ಯುಕ್ತನಾಗಿ ಆ ಮಹಾನ್ ವಿಶ್ವರೂಪ ತ್ರಿವಿಕ್ರಮ ವ್ಯಾಪ್ತನು ತಾನು ಎದ್ದು ನಿಂತಿದ್ದಾನೆ. ಏಕಪ್ರಕಾರ ಒಂದಡಿಯಿಂದ ಪೃಥ್ವಿಯನ್ನು ನಡೆದ, ಮತ್ತೊಂದಡಿಯಿಂದ ದ್ವಿಲೋಕವನ್ನೆಲ್ಲ ಅಳೆದು ಬಿಟ್ಟಿದ್ದಾನೆ. ಮತ್ತೆ ಕೇಳ್ತಾನೆ ಬಲಿ, ಮೂರನೆಯ ಅಡಿಗೆ ತಾಣ ಮತಿಳು. ಈ ಮೂರನೇ ಅಡಿಯಲ್ಲಿರಲಿ, ರಬ ನೀನುಳಿಸು ಸತ್ಯ ಪರಾಕ್ರಮಿ ಎಂಬ ಸತ್ಕೀರ್ತಿ ನೀನು ಮಹಾನುಭಾವ ಅನ್ನತಕ್ಕಂಥ ಸತ್ಯವಂತ ಅನ್ನತಕ್ಕಂಥ ಕೀರ್ತಿ ಉಳಿಸಿಕೋ. ಹೀಗನಳಾಗಿ ಬಲಿ ಹುಡುಕ್ತಾ ಜಾಗ ವಿಚಾರ ಮಾಡಲಿ, ನನ್ನ ಪೂರ್ವಜರನ್ನು ಉದ್ಧಾರ ಮಾಡಿದ ಪಾದ ಇದು ಎಂಬುದಾಗಿ ಪರಮಾತ್ಮನ ಆ ಚರಣದ ಮೂಲದಲ್ಲಿ ತಲೆ ತಗ್ಗಿಸಿ, ಎನ್ನೊಡೆಯ ಭಕ್ತ ಬತ್ಸಲ, ಲಕ್ಷ್ಮೀದೇವಿ ತನ್ನ ವಕ್ಷಸ್ಥಳಕ್ಕೆ ಒತ್ತಿಕೊಳ್ಳುವ ಏಕಾಂತಾಕ್ಷರ ಪಾದ ಇದು, ಆ ದಿವ್ಯ ಅಡಿಗಳಿಂದ ನನ್ನ ಮುಡಿಯನ್ನು ಪವಿತ್ರವಾಗಿಸೆಂಬುದಾಗಿ ತನ್ನ ಮಸ್ತಕವನ್ನ ಇಲ್ಲಿಡು ಎಂಬ ಪಾದವನ್ನ ಎಂಬುದಾಗಿ ಒಪ್ಪಿಸಿದ್ದ. ತಕ್ಷಣವೇ ಶ್ರೀಮನ್ನಾರಾಯಣನು ಆ ತ್ರಿವಿಕ್ರಮ ಮೂರನೆಯ ಪಾದವನ್ನ ತ್ರಿಪಾದ ವಿಭೂತಿಯನ್ನು ತೋರಿಸಿ ಮೂರನೆಯ ಪಾದವನ್ನ ಬಲಿಯ ತಲೆ ಮೇಲಿಟ್ಟು ಪಾತಾಳಕ್ಕವನನ್ನು ಒತ್ತಿದ್ದ. ಜಯ ಜಯ ವೇನೆ ಸುರಗಣ. ಆ ದೇವತೆಗಳು ಪುಷ್ಪವೃಷ್ಟಿಗೆ ಇದೆ. ಏಕ ಪ್ರಕಾರ ಬಲಿಯನ್ನು ಪಾತಾಳಕ್ಕೊತ್ತಿದ್ದ. ಬಲಿಚಕ್ರವರ್ತಿ ಎಂದ, ಎನ್ನುಡೆಯ ಪರಮಾತ್ಮ ನನ್ನನ್ನು ನರಕಕ್ಕಿಳಿಸಿದೆ, ಪಾತಾಳಕ್ಕಿಳಿಸಿದೆ ಎಂದು ನನಗೆ ದುಃಖವಿಲ್ಲ. ಸತ್ಯಪ್ರತಿಜ್ಞೆ ಬಲಿ ಎಂಬ ಕೀರ್ತಿ ನನಗೆ ಸಾಕು. ಕೊಟ್ಟ ಮಾತನ ತಪ್ಪಿದ ಎಂಬ ಅಪವಾದ ನನಗೆ ಬರಲಿಲ್ಲ. ನರಕದಲ್ಲಿದ್ದರೇನು, ಎಲ್ಲಿದ್ದರೇನು, ಪಾತಾಳವೇ ನನ್ನ ಪಾವನವಾಗಿರತಕ್ಕಂತಹ ಪಾದ. ಇಲ್ಲಿ ನನಗೆ ಆಶ್ರಯ ಕೊಟ್ಟಿದ್ದೆ. ಬಳಿಯಲ್ಲಿ ನಿಂತಿದ್ದಾಳೆ ಪತ್ನಿಯಾಗಿರತಕ್ಕಂಥ ವಿಂಧ್ಯಾವಳಿ. ಧಾರಾಕಾರಕವಾಗಿ ಕಣ್ಣಿಂದ ಅಶ್ರು ಇಳಿಯುತ್ತಾ ಇದೆ. ಭಗವಂತ ಕೇಳ್ತಾನೆ, ವಿಂಧ್ಯಾವಳಿ, ನಿನ್ನ ಪತಿಯನ್ನ ಬಲಿಚಕ್ರವರ್ತಿಯನ್ನು ನಾನು ಪಾತಾಳ ಕಟ್ಟಿದೆ ಎಂದು ನನಗೆ ಸಿಟ್ಟೆ. ಆಗಲ ಪತಿವ್ರತ ಹೇಳ್ತಾನೆ, ದೇವಾ ಎನ್ನುಡೆಯ, ನೀ ಉತ್ತಮ ಕಾರ್ಯ ಮಾಡಿದೆ. ಕಾಮಕ್ರೋಧಾದಿ ವಿಕಾರಗಳಿಂದ ಕಲಿ ಮತ್ತು ದೈತ್ಯಾವೇಶದಿಂದ ಮೆಟ್ಟಲ್ಪಟ್ಟಂತಹ ನನ್ನ ಪತಿಯನ್ನು ಎತ್ತಿ ಅವನ ಪೂರ್ವಜರು ಮಾಡಿದಂತಹ ಭಕ್ತಿಗೆ ಒಲಿದು ಅವನನ್ನು ನಿನ್ನ ಪಾದಮೂಲದಲ್ಲಿ ಇರಿಸಿಕೊಂಡೆ ಸ್ವಾಮಿ. ನನ್ನ ಪತಿಯಲ್ಲಂತಹ ಅಜ್ಞಾನವಿತ್ತು, ನೀನು ಮೆಟ್ಟಿದ್ದು ಸರಿಯಾಯಿತು. ದಾನ ಕೊಡುವಾಗ, ಆ ನೀರು ನಾನು ಎರೆಯುವಾಗ ಶುಕ್ರಾಚಾರ್ಯರು ತಡೆಯಾದರೂ ಅವರನ್ನು ಲೆಕ್ಕಿಸದೆ ಆ ದಾನ ಕೊಡುವಾಗ ನನ್ನನ್ನು ಒಂದು ಮಾತು ಇವರು ಕೇಳ್ತಾರೆ ಅಂತ ಕಾದಿದ್ದೆ, ನನ್ನನ್ನು ಕೇಳದೇ ಇಲ್ಲ. ಸ್ವಾಮಿ, ನಾನು ಸಿದ್ಧ ಮಾಡಿಕೊಂಡಿದ್ದೆ ಉತ್ತರವನ್ನು. ನನ್ನ ಪತಿಯ ಅಹಂಕಾರ ಇಲ್ಲಿ ವ್ಯಕ್ತವಾಯಿತು, ಅದಕ್ಕಾಗಿ ನೀನು ಮೆಟ್ಟಿದೆ. ಯಾಕಂದ್ರೆ ಮೂರಡಿ ಜಾಗವನ್ನು ಕೊಡು ಅಂತ ನೀ ಕೇಳುವಾಗ ನನ್ನ ಪತಿ ಕೇಳಬೇಕಾಗಿತ್ತು, ಹೇ ನಾರಾಯಣ ವಿಷ್ಣು, ನಿನಗೆ ಮೂರಡಿ ಜಾಗ ಕೊಡ್ತೇನೆ, ಆದರೆ ನೀನಿಲ್ಲದ ಜಾಗ ಯಾವುದು ಅಂತ ಹೇಳು. ನೀನಿಲ್ಲದಿರತಕ್ಕಂಥ ಜಾಗ ಒಂದಿದ್ರಲ್ವೇ ನೀನು ಕೊಡಬಹುದು. ಅಂದಮೇಲೆ ಎಲ್ಲೆಡೆ ನೀನೇ ವ್ಯಾಪ್ತನಾಗಿರುವಾಗ ನಿನ್ನದನ್ನೇ ನೀನು ಕೊಟ್ಟು ನಾನು ಕೊಟ್ಟೆ ಅಂತ ಅಹಂಕಾರ ಪಟ್ಟಂತಹ ಬಲಿಯನ್ನ ನೀನು ಮೆಟ್ಟಿದ್ದು ಸೂಕ್ತನೇ ಇದೆ. ಪರಮಾತ್ಮ ನೀನವನ್ನ ಅತ್ತಿದ್ದು ಆ ಪಾತಾಳಕ್ಕೆ ನ್ಯಾಯವೇ ಇದೆ. ನಿನ್ನಲ್ಲಿ ಅಪರಾಧವಾಗ್ತದೆ, ನಿನಗೆ ಯಾರೆಲ್ಲ ದ್ವೇಷ ಮತ್ಸರಗಳು ಉಂಟೇನು? ಎಲ್ಲರನ್ನ ಪ್ರೀತಿಸ್ತಕ್ಕಂಥವು ನೀನು ಪ್ರಭು. ಆ ಜೀವಸ್ವರೂಪ ಯೋಗ್ಯತೆ ಗಲುಗುಣವಾಗಿ ಫಲಗಳನ್ನು ಕೊಡತಕ್ಕಂಥವ ನೀ ಮಾಡಿದ್ದಿ ನ್ಯಾಯ ಎನ್ನಲಾಗಿ, ಯಾವ ಪರಮಾತ್ಮನ ಪಾವನವಾದ ಪಾದ ಆಗಸದ ಎತ್ತರಕ್ಕೆ ಹೋಗಿತ್ತೋ ಅಲ್ಲಿ ಬ್ರಹ್ಮದೇವರು ಆ ಶ್ರೀಹರಿಯ ಪಾದವನ್ನು ಕಮಂಡಲದ ಉದಕದಿಂದ ತೊಳೆಯಲಾಗಿ
ಅಲ್ಲಿಂದಿಳಿದಳಂತೆ ಸುರಸರಿ ಗಂಗೆ ವಿಷ್ಣು ಪಾದೋದ್ಭವೆ ಶಿವನ ಜಟಾಜೂಟ ವಿಗಲಿತೆ ಪಾಪ ಚಾಲಿಕೆ ಆ ಜಹನ್ನು ಬಾಲಿಕೆ. ನಿನ್ನಂಗುಟ ಬ್ರಹ್ಮಾಂಡ ಕರ್ಪರವ ನೋಡಿತೋ ಈಗ ಬಂದಿಸಿದ್ದಾರೆ ದಾಸರು. ಮರುಕ್ಷಣವೇ ಬಲ ಚಕ್ರವರ್ತಿ ಆ ಭೂಮಿ ಆಕಾಶ ವ್ಯಾಪಕವಾದಂತಹ ಪರಮಾತ್ಮನ ಬೇಡುತ್ತಾನ ದೇವ, ನನ್ನನ್ನು ಪಾತಾಳ ಕಟ್ಟಿದಿ, ನನಗಿದ ಆನಂದವೆನಳಾಗಿ. ಭಗವಂತನಂದ, ಅಯ್ಯ ಬಲಿಚಕ್ರವರ್ತಿ, ನಾನು ಭಕ್ತರಿಗೆ ಹಂಗಿಗ, ನನ್ನ ಭಕ್ತರಾದ ದೇವತೆಗಳ ಪಾಲಿಗೆ ನೀನೀಗ ಸೇರಿದಿ, ನನಗೆ ಶರಣು ಬಂದ ಕಾರಣದಿಂದ. ಮುಂದಿನ ಆ ಪಾವನವಾಗಿರತಕ್ಕಂಥ ಸಾವರಣಿ ಮನ್ವಂತರದಲ್ಲಿ ನಿನಗೆ ಇಂದ್ರ ಪದವಿಯನ್ನು ಮುಂದೆ ಕರುಣಿಸುವನಿದ್ದೇನೆಂಬುದಾಗಿ ತಿಳಿಯಪಡಿಸಿದ್ದು ಮಾತ್ರವಲ್ಲ, ವರುಷಕ್ಕೊಮ್ಮೆ ಯಾವ ದಿವ್ಯವಾಗಿರತಕ್ಕಂಥ ನಾಡನ್ನು ನೀನು ಆಳಿದ್ದೀಯೋ ಆ ಎಲ್ಲ ಆ ನಾಡಿಗೆ ದೊರೆಯಾದ ನಿನ್ನ ಬಲಿಯಾದ ನಿನ್ನ ಈ ಬಲಿದಾನವನ್ನ ಆತ್ಮನಿವೇದನವನ್ನ ಜನರು ಜ್ಞಾಪಿಸಿಕೊಳ್ಳಲೋಸ್ಕರವಾಗಿ ಕಾರ್ತೀಕ ಮಾಸದ ಶುದ್ಧ ಪ್ರತಿಪದ ಎಂದ್ರು ಬಲೀಂದ್ರನಾದ ನಿನ್ನ ಎಲ್ಲರೂ ಮತ್ತೆ ನಾಡಿಗೆ ಭೂಲೋಕಕ್ಕೆ ಸ್ವಾಗತಿಸಿ ಪೂಜೆ ಪುರಸ್ಕಾರ ಆದಿಗಳಿಂದ ನಿನ್ನನ್ನು ಗೌರವಿಸುವಂತಾಗಲಿ, ಇಂಥ ಕೀರ್ತಿ ನಿನ್ನದಾಗಲಿ, ನಿನ್ನ ಅನುಗ್ರಹ ಎಲ್ಲಾಗುತ್ತದೋ ಅಲ್ಲಿ ಧನಧಾನ್ಯ ಸಂಪತ್ ಸಮೃದ್ಧಿಗಳು ಏಕಪ್ರಕಾರ ಬೆಳೆಯುತ್ತಿರಲಿ. ಮಾತ್ರವಲ್ಲ, ನಾನು ಸದಾಕಾಲ ನಿನ್ನಲ್ಲಿ ನೆಲೆಗೊಂಡಿರತಕ್ಕಂಥವನಿದ್ದೇನೆ, ನಿನ್ನ ರಕ್ಷಣೆಗಾಗಿದ್ದೇನೆ ಎಂಬುದಾಗಿ ಆ ವಾಮನ ಮೂರ್ತಿ ಬಲಿಯ ಪ್ರಾರ್ಥನೆಯಂತೆ ಪಾತಾಳದಲ್ಲಿ ಅವ ಬಯಸಿದಾಗ ಅವನ ಕಣ್ಣೆದುರಿ ಕಾಣಿಸಲೋಸ್ಕರವಾಗಿ ಆ ಬಲಿಚಕ್ರವರ್ತಿಯ ಬಾಗಿಲನ್ನು ಕಾದುಕೊಂಡಿದ್ದ. ಬಾಗಿಲನ್ನು ಕಾಯಿಸಿದ, ಇದನ್ನು ಹೇಳ್ತಾರೆ ನಮ್ಮಲ್ಲಿ ದಾಸರು. ಬಾಗಿಲನ್ನು ಕಾಯಿಸಿದ ಹಾಗ ಕೊಡದೆ ಬಲಿ, ನಿನಗೇನು ಕೊಟ್ಟ ಆ ಭಕ್ತನ ಮನೆಯ ಬಾಗಿಲನ್ನು ಕಾದಿದ್ದೀಯಲ್ಲ, ಹೇ ವಾಮನಮೂರ್ತಿ, ಹೇ ನಾರಾಯಣ, ನಿನಗೆ ಭಕ್ತರಲ್ಲಿ ಎಂಥ ಪ್ರೀತಿ ಎಂಬುದಾಗಿ. ಎನಲು ಭಕೂತನ ನುಡಿಗೆ ಕರುಣಾವನದಿ ನಗುತ್ತಿಂತೆಂದ. ಏ ಬಲಿಚಕ್ರವರ್ತಿಯೇ, ನನಗೆ ನನ್ನ ಭಕ್ತರು ಹೊರತು ಬೇರೆ ಯಾರು ಬೇಕಾದವರಿಲ್ಲ. ಕೇಳನಗನುಚಿತವಿದೆನ್ನದಿರು ಹಂಗಿಗ ನಾನು ಭಕ್ತರಿಗೆ, ತನಗೆ ಸಿರಿ ಸರಕಲ್ಲ ಭಕ್ತರ ಮನೆಯಲ್ಲಿ ಹೂದ್ಯನಗರ್ತಿ. ಲಕ್ಷ್ಮೀಯುಕ್ತನಾಗಿ ನನಗೆ ಕ್ಷೀರಸಾಗರದಲ್ಲಿ ಇರಬೇಕು ಅಂತ ಆಸೆ ಇಲ್ಲ, ನಿನ್ನಂಥ ಭಕ್ತರ ಮನೆಯಲ್ಲಿ ಇರಬೇಕು ಅಂತ ಅಪೇಕ್ಷೆ ಎಂಬುದಾಗಿ ಬಲಿಯ ಮನೆಯ ಬಾಗಿಲನ್ನು ಪರಮಾತ್ಮ ಕಾದಿದ್ದಾನೆ ವಾಮನ ಮೂರ್ತಿ. ಇಂತಹ ಭಕ್ತರಿಗೊಲಿದಂತಹ ಆ ನಾರಾಯಣನ ವಾಮನನ ಪರಮ ಮಂಗಳ ಚರಿತೆಯನ್ನು ಯಾರು ಕೇಳ್ತಾರೋ. ಕೃತಿಗಳಿಗೆ ನೆಲೆಯಾಯ್ತು ನಿರ್ಮಲ ಮತಿಗೆ ಕುರುಹಾಯ್ತು, ಮುನಿ ಸಂತತಿಗಳಿಗೆ ದೃಷ್ಟವ್ಯವಾದುದು ಅಂತರಾಳದಲ್ಲೇ, ಕ್ಷಿತಿಗೆ ಮಂಗಳವಾಯ್ತು ಲಕ್ಷ್ಮೀಪತಿಗೆ ಸಂಸ್ಥಿತವಾಯ್ತು, ಭವ ದುಷ್ಕೃತಿಗಿದು ದುರ್ಗಮವು ಆಯ್ತು. ಎಲ್ಲ ವಿಧವಾದಂತಹ ದೋಷಗಳು ಕಳೆದು ಈ ಬಲಿಚಕ್ರವರ್ತಿಯ ಪುಣ್ಯ ಚರಿತ್ರೆಯನ್ನು ಕೇಳಿದವನ ಮನೆಯಲ್ಲಿ ಧನಧಾನ್ಯ ಸಮೃದ್ಧಿ ಸುಖಗಳು ಪ್ರಾಪ್ತಿಯಾಗ್ತಾವಂತೆ. ಹೀಗೆ ಬಲಿಗೊಳಗಂತಹ ವಾಮನಮೂರ್ತಿಯನ್ನು ಚಿಂತಿಸ್ತಾ ಈ ಪರಮ ಮಂಗಳ ಕಥೆಗೆ ಮಂಗಳ ಹಾಡೋಣವಂತೆ. ಆರತಿ ಆಗಮ ಮೂಲ ಜಯ ಜಯ ಮರುತಾಂತಿ ವ್ಯಾಸ, ಮಾರುತಿ ನೂತ ವಿನತ ಜವಾಹನಗೆ ನರಸಿಂಹ ನಾರಾಯಣಗೆ ಜಯ ಮಂಗಳ ನಿತ್ಯ ಮಾಚಾ ಮನಸೀಂದ್ರಿರ್ವಾ ಬುದ್ಧ್ಯಾತ್ಮನಾ ಪ್ರಕೃತಿ ಸ್ವಭಾವ ಕರುಣ್ಯ ಸಕಲಂ ಪರಿಷ್ಠೈ ನಾರಾಯಣ.